Hi, hello, namaste, welcome back to Rupa and Gora's vlog. ನಾನು ಇವತ್ತು ತೋರಿಸೋ ಕೊಟ್ಟಿರೋ ಪ್ರಾಡಕ್ಟು ನಿಮಗೆಲ್ರಿಗೂ ಇಷ್ಟ ಆಗಿ ಆಗುತ್ತೆ, ನನಗಂತೂ ತುಂಬ ಇಷ್ಟ ಆಗಿದೆ. ಇದೆಲ್ಲ ಪ್ರಾಡಕ್ಟ್ನ ನಾನು ಶೇರ್ ಮಾಡ್ತೀನಿ, ಎಲ್ಲಿಂದ ತೊಗೊಂಡೆ, ಹೇಗೆ ತೊಗೊಂಡೆ, ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಆಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ, ಆವಾಗ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ಬನ್ನಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವಾಗ ವಿಡಿಯೋ ಎಂಟರ್ ಆಗೋಣ. ಫಸ್ಟಿಗೆ ನಾನು ಈ ಹೂಪ್ ಗಿಫ್ಟ್ ಬಗ್ಗೆ ಮಾತಾಡ್ತೀನಿ. ಇದನ್ನ ನನಗೆ ಗಿಫ್ಟ್ ಗ್ಯಾಲರಿ 05 ಅಂತ ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಕಳಿಸಿಕೊಟ್ಟಿದ್ದಾರೆ. ಇದನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಹ್ಯಾಂಡ್ಮೇಡ್. ಇದು ಹ್ಯಾಂಡ್ಮೇಡ್ ವರ್ಕು, ತುಂಬಾ ಚೆನ್ನಾಗಿದೆ, ತುಂಬ ಒಳ್ಳೆ ಫಿನಿಷಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಪೇಂಟಿಂಗ್ ಮಾಡಿರೋದು, ಅವರು ಪೇಂಟಿಂಗ್ ಮಾಡಿರೋದು ಇದನ್ನೆಲ್ಲ ಡಿಸೈನು. ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು ಇಲ್ಲಿ. ಆ್ಯಂಡ್ ಇದು ಸೇಮ್ ಗೌನ್ ಥರನೇ ರೆಡಿ ಮಾಡಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ನಮ್ಮದು ಮ್ಯಾರೇಜ್ ಡೇಟ್ಗೆ ಮಾಡಿಕೊಟ್ಟಿರೋದು, ರೂಪಾ ಸಚಿನ್ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಿದ್ರೆ ನೀವು ಬರ್ತ್ಡೇ ಇಲ್ಲಿ ಡೇ ಮಂತ್ ಅದನ್ನೆಲ್ಲ ಹಾಕ್ಸ್ಕೊಂಡು ಬರ್ತ್ಡೇಗೆ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ನೀವು ಆರಾಮಾಗಿ ಈ ಗಿಫ್ಟನ್ನ ಚೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇದು ಸ್ಟಾರ್ಟಿಂಗ್ ಪೇಜು, ಅವ್ರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ. ಅವ್ರದ್ದು ಫಾಲೋವರ್ಸ್ ಇಲ್ಲ ಅಂತ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಪೇಜಲ್ಲಿ ಈ ಹುಡುಗಿ ತುಂಬಾ ಆನೆಸ್ಟಿಂದ ಅವಳು ಕೆಲಸನ ಮಾಡ್ತಿದ್ದಾಳೆ. ಆ್ಯಂಡ್ ಅವಳ ಪಾಕೆಟ್ ಮನಿಗೋಸ್ಕರ ಅವಳ ಟ್ಯಾಲೆಂಟ್ ಯೂಸ್ ಮಾಡಿಕೊಂಡು ಈ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾಳೆ. ಅವಳಿಗೆ ನಾವು ಕೂಡ ಹೆಲ್ಪ್ ಮಾಡೋಣ, ಅವಳಿಗೂ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಮತ್ತು ಇಲ್ಲೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾಳೆ, ತುಂಬಾ ಫಿನಿಷಿಂಗ್ ಕೊಟ್ಟಿದ್ದಾಳೆ ಚೆನ್ನಾಗೆ. ಫಸ್ಟು ನಮಗೇನೆ ಇವಳು ಮಾಡಿಕೊಟ್ಟಿರೋದು ಈ ಗಿಫ್ಟನ್ನು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪೂರ್ಣ ಅಂತ ಅವ್ರ ನೇಮು, ತುಂಬಾ ಚೆನ್ನಾಗಿದೆ ಪೂರ್ಣ ಅವರೇ, ನನಗಂತೂ ತುಂಬ ಇಷ್ಟ ಆಯಿತು. ಇದೇ ರೀತಿ ಇನ್ನೂ ಸಾಕಷ್ಟು ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಗಿಫ್ಟ್ಗಳನ್ನ ರೆಡಿ ಮಾಡಿ ಅಂತ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇದು ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಇದನ್ನೆಲ್ಲ ವಾಲ್ ಹ್ಯಾಂಗಿಂಗ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮೆಮೊರೀಸ್ನ ನೀವು ಈ ಥರ ಗಿಫ್ಟ್ ರೀತಿಯಲ್ಲಿ ಮಾಡಿ ಮನೇಲಿ ಹ್ಯಾಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಯಾರು ಇಷ್ಟ ಆಗಿರ್ತಾರೋ ಅವರಿಗೆ ನಿಮ್ಮ ಕಡೆಯಿಂದ ಈ ಥರ ಒಂದು ಸ್ಮಾಲ್ ಗಿಫ್ಟ್, ಸ್ಮಾಲ್ ಅಂತಲೇ ನಿಮ್ಗೆ ಅನಿಸ್ಬೋದು, ಆದರೆ ಅವರಿಗೆ ಈಸ್ಕೊಳ್ಳೋರಿಗೆ ಅದು ದೊಡ್ಡ ಗಿಫ್ಟೇ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಗಿಫ್ಟನ್ನು ಕಳಿಸೋದ್ರಿಂದ. ಆಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಅವರು ಮಾಡಿಕೊಡ್ತಾರೆ, ಇನ್ಯಾಕೆ ತಡ. ಇವಾಗಲೇ ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜ್ ಲಿಂಕನ್ನು ಮೆನ್ಷನ್ ಮಾಡ್ತೀನಿ, ಇವಾಗಲೇ ಹೋಗಿ ಅವರಿಗೆ ಡೈರೆಕ್ಟ್ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ಅವರು ಇದನ್ನು ರೆಡಿ ಮಾಡಿ, ನೀವು ಯಾವ ಥರ ಕೇಳ್ತೀರಾ ಆ ಥರ ರೆಡಿ ಮಾಡಿ ಅವರು ನಿಮಗೆ ಡಿಲಿವರ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಪೂರ್ಣ, ನನಗೆ ಈ ಗಿಫ್ಟನ್ನ ಕಳಿಸ್ಕೊಟ್ಟಿರೋದಕ್ಕೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ಗೆ ಎಂಟರ್ ಆಗೋಣ. ಇದು ಕೂಡ ನನಗೆ ಇನ್ಸ್ಟಾಗ್ರಾಮಿಂದನೇ ಕಳಿಸ್ಕೊಟ್ಟಿರೋದು, ನೋಡ್ತಿದ್ರೇ ಗೊತ್ತಾಗುತ್ತೆ ಏನು ಅಂತ. ಎಲ್ಲರೂ ಗೆಸ್ ಮಾಡಿರ್ತೀರ, ಎಸ್ ಇದು ಜ್ಯುವೆಲ್ರಿ, ಸ್ಮಾಲ್ ಜ್ಯುವೆಲ್ರಿ ಆದರೆ ಕ್ಯೂಟಾಗಿದೆ, ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ನನಗಂತೂ ಈ ಇಯರಿಂಗ್ ನೋಡಿ ಫುಲ್ ಫಿದಾ ಆಗೋಗ್ಬಿಟ್ಟೆ. ನಾನು ಚಿಕ್ಕದಾಗಿ ಎಷ್ಟು ಚಕ್ಕವಾಗಿ ಕಾಣಿಸುತ್ತೆ ಗೊತ್ತಾ ಈ ಇಯರಿಂಗು. ನಾನು ಇದನ್ನು ವೇರ್ ಮಾಡಿರೋ ಫೋಟೋನು ಕೂಡ ನಾನು ಇಲ್ಲಿ ಪಿನ್ ಮಾಡಿರ್ತೀನಿ, ನೀವು ನೋಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೆನ್ ಇದು ನೆಕ್ಲೇಸ್, ಇದು ಸ್ಯಾರೀಸ್ಗೆ ಡ್ರೆಸ್ಸಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಈ ನೆಕ್ಲೇಸ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ, ಮತ್ತು ಇಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ನೋಡಿ, ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು. ದೊಡ್ಡ ನೆಕ್ ಇರೋರು ಹಾಕ್ಕೋಬೋದು, ಚಿಕ್ಕ ಮಕ್ಳಿಗೂ ಕೂಡ ಚಿಕ್ಕ ನೆಕ್ ಇದ್ರೂ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಇಯರಿಂಗೂ ಹಾಕ್ಕೊಂಡು ತೋರಿಸ್ತಿದ್ದೀರಿ. ಪುಟಾಣಿ ಇಯರಿ ನೋಡಿದ್ರಲ್ಲ, ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕೆಳಗಡೆ ಇರೋ ಈ
ಗುಂಡು ಇಂದನೇ ತುಂಬನೇ ಅಟ್ರಾಕ್ಟಿವ್ ಮತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು ಇದು. ಇದು ಈ ನೆಕ್ಲೆಸ್ನ ಡ್ರೆಸ್ ಮೇಲೆ ಮತ್ತು ಸಾರಿ ಮೇಲೆ ಎಲ್ಲದ ಮೇಲೂ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಟ್ರಾಕ್ಟಿವ್ ಆಗೂ ಕೂಡ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡೋದಾದರೆ ಇಲ್ಲಿ ಪಿಂಕ್ ಸ್ಟೋನು ಮತ್ತು ಮಧ್ಯ ಗ್ರೀನ್ ಸ್ಟೋನ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಚೈನು, ಇಲ್ಲಿ ಲಾಕ್ ಇದೆ. ಇದರಲ್ಲಿ ನೀವು ಯಾವುದಕ್ಕೆ ಬೇಕಾದರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವು ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಇದು ಗೋಲ್ಡ್ ಫಿನಿಷಿಂಗ್ ಥರ ಇದೆ. 1 ಗ್ರಾಮ್ ಗೋಲ್ಡ್ ಥರ ಇದೆ. ಆ್ಯಂಟಿಕ್ ಪೀಸು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ನಾನು ಎಲ್ಲಿಂದ ತೊಗೊಂಡೆ ಅಂದರೆ ಸೇಮ್ ಇನ್ಸ್ಟಾಗ್ರಾಮ್ ಪೇಜಿನ ತನ್ಯಾ ಫ್ಯಾಷನ್ ಅನ್ನೋ ಪೇಜಿಂದ ನಾನು ಇದನ್ನು ತೊಗೊಂಡಿರೋದು. ಆ ಪೇಜಲ್ಲಿ ಈ ಥರ ಸಿಂಪಲ್ ಕಲೆಕ್ಷನ್ ಅಷ್ಟೇ ಅಲ್ಲ, ಬ್ರೈಡಲ್ ಸೆಟ್ ಇರ್ಬೋದು, ನಾನ್ ಬ್ರೈಡಲ್ ಸೆಟ್ ಇರ್ಬೋದು, ಸಿಂಪಲ್ ಬ್ಯಾಂಗಲ್ಸ್ ಇರ್ಬೋದು, ಎಲ್ಲ ಥರ ಬೈತಾಳೆ ಬಟ್ಟು, ಯಾವ ಥರ ನಿಮ್ಗೆ ಯಾವ ಥರ ಜ್ಯುವೆಲ್ರಿ, ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅದು ಒಂದು ಜ್ಯುವೆಲ್ರಿ ಪೇಜೇನೆ. ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಕೂಡ ಸಿಗುತ್ತೆ ಆ ಪೇಜಲ್ಲಿ. ಮತ್ತು ಅವ್ರದ್ದು ಯೂಟ್ಯೂಬ್ ಪೇಜ್ ಕೂಡ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಚಾನಲ್ ಲಿಂಕು ಮತ್ತು ಪೇಜ್ ಲಿಂಕು ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಅಲ್ಲಿ ಚೆಕ್ ಮಾಡ್ಬೋದು, ಅವ್ರ ಪ್ರಾಡಕ್ಟ್ ಬಗ್ಗೆ ಚೆಕ್ ಮಾಡಿ ನೀವು ಅಲ್ಲಿ ತೊಗೋಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಲೈಟ್ ವೆಯ್ಟಾಗೆ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ. ಆ್ಯಂಡ್ ಇದನ್ನು ಆ ಪೇಜನ್ನು ನಡೆಸ್ತಾ ಇರೋರು ವಿನುತಾ ಅಕ್ಷತ್ ಸಮಥಿಂಗ್ ಅವರು, ವಿನುತಾ ಅವರೇ. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಲವ್ ದಿಸ್ ಪ್ರಾಡಕ್ಟ್. ಮತ್ತು ಇವರು ನನಗೆ ಒಂದು ಐ ಥಿಂಕ್ ಸೀಮಂತ ಓಕೆ ಯಾವ ರೀತಿ ರೆಡಿಯಾಗೋದು ಅಂತ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಅಲ್ಲಿ ನಾನು ವೇರ್ ಮಾಡಿರೋ ಜ್ಯುವೆಲ್ರಿ ಸೆಟ್ಟು ಕೂಡ ನಾನು ಇವ್ರ ಹತ್ರನೇ ತೊಗೊಂಡಿರೋದು. ಇವರೇ ಕಳಿಸ್ಕೊಟ್ಟಿದ್ರು ನನಗೆ, ವಿನುತಾ ಅವರೇ. ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಭಯ ಇಲ್ಲ, ಪರ್ಚೇಸ್ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಅವರು ಪ್ರಾಡಕ್ಟ್ನ ಡಿಲಿವರ್ ಮಾಡಿಕೊಡ್ತಾರೆ. ಏನಾದರೂ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂದರೆ ನೀವು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಬೇಕು. ಸ್ಟಾರ್ಟಿಂಗಿಂದ ನೀವು ಓಪನ್ ಮಾಡೋತವಿಂದ ನೀಟಾಗಿ ಫುಲ್ ವೀಡಿಯೋ ಮಾಡಿದರೆ ಅದರಲ್ಲಿ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಅವರು ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ. ಆಲ್ ಓವರ್ ವರ್ಲ್ಡ್ ಶಿಪ್ಪಿಂಗ್ ಇದೆ ಅವ್ರದ್ದು. ನಿಮಗೆ ಯಾವ ಥರ ಜ್ಯುವೆಲ್ರಿ ಬೇಕು ಅಂತ ನೀವು ಒಂದ್ಸರಿ ಹೋಗಿ ಅವ್ರ ಪೇಜಲ್ಲಿ ಚೆಕ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ. ಪಿಕ್ಸು ನೀವು ನೋಡಿ ಸೆಲೆಕ್ಟ್ ಮಾಡಿ, ಇಷ್ಟ ಆದರೆ ನಿಮಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ಯಾವುದೇ ರೀತಿ ಭಯ ಬೇಡ, ಆರಾಮಾಗಿ ನೀವು ಆ ಪ್ರಾಡಕ್ಟ್ನ ತೊಗೋಬೋದು, ಇಷ್ಟ ಆಗಿರೋ ಪ್ರಾಡಕ್ಟ್ನ. ಹುಡುಗಿರ್ಗಂತೂ ಎಷ್ಟು ಜ್ಯುವೆಲ್ರಿ, ಎಷ್ಟೇ ಚಿನ್ನದ ಒಡವೆಗಳಿದ್ರೂ ಕೂಡ ಆರ್ಟಿಫಿಷಿಯಲ್ ತೊಗೊಂಡೇ ತೊಗೋತೀವಿ, ಇಷ್ಟ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಪೇಜಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಹೋಗಿ ವಿಸಿಟ್ ಮಾಡಿ ದಯವಿಟ್ಟು ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನುತಾ ಅವರೇ, ನನಗೆ ಈ ಪ್ರಾಡಕ್ಟ್ನ ಕಲಿಸ್ಕೊಟ್ಟಿರೋದಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಲವ್ ದಿಸ್ ಪ್ರಾಡಕ್ಟ್. ನಾನು ನೋಡಿ ಓಲೆ ಬಿಚ್ಚಕ್ಕೆ ಹೋಗಿ ಓಲೆ ಬಿಸ್ತಾ ಇದ್ದೀನಿ. ಓಲೆ ಬಗ್ಗೆ ಹೇಳೋದಾದರೆ ಓಲೆ ಈ ರೀತಿ ಇದೆ. ತಿರುಪು ಕೂಡ ಚೆನ್ನಾಗಿದೆ, ಬೀಳಲ್ಲ ಅಷ್ಟು ಈಸಿಯಾಗಿ, ಕಳೆದೋಗುತ್ತೆ ಅನ್ನೋ ಭಯ ಕೂಡ ಇಲ್ಲ. ಇಲ್ಲಿ ಕೆಳಗಡೆ ಒಂದು ಡ್ರಾಪ್ಸ್ ಕೊಟ್ಟಿದ್ದಾರಲ್ಲ, ಈ ಡ್ರಾಪ್ಸೇ ಫುಲ್ ಅಟ್ರಾಕ್ಟಿವು ಈ ಓಲೆಗೆ. ತುಂಬಾ ಚೆನ್ನಾಗಿದೆ ಈ ಡ್ರಾಪ್ಸು. ನನಗಂತೂ ತುಂಬ ಇಷ್ಟ ಆಯಿತು. 7 ಕಲ್ಲಿನ ಓಲೆ ಅಂತಾರಲ್ಲ ಹಳೆ ಕಾಲದಲ್ಲಿ, ಆ ಥರ ಸೇಮ್ ಅದೇ ಥರ ಇದೆ. ಗ್ರೀನ್ ವಿತ್ ಪಿಂಕು ಕಾಂಬಿನೇಷನು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಸತಿ ಹೇಳ್ತಾ ಇದ್ದೀನಿ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಅಂತ. ಅಷ್ಟೊಂದು ಇಷ್ಟ ಆಗಿದೆ, ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾನೆ ಇದ್ದೀನಿ. ನೋಡಿದ್ರಲ್ಲ, ಐ ಲವ್ ದಿಸ್ ಪುಟಾಣಿ ಪುಟಾಣಿ ಇಯರಿಂಗ್ಸ್. ಇದೆರಡು ಪ್ರಾಡಕ್ಟ್ನ ನಾನು ಎಲ್ಲಿ ತೊಗೊಂಡೆ, ಹೇಗೆ ತೊಗೊಂಡೆ ಅಂತ ಗೊತ್ತಾಯಿತು ಅಲ್ವ? ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಕಸ್ಟಮೈಸ್ ಮಾಡಿಸ್ಕೊಳ್ಳಿ ಈ ಪ್ರಾಡಕ್ಟ್ನ. ಈ ಪ್ರಾಡಕ್ಟಲ್ಲಿ ನಿಮಗೆ ಇಷ್ಟ ಆಗಿರೋದನ್ನು ಚಾಯ್ಸ್ ಮಾಡಿ ಅವ್ರಿಗೆ ಕಳಿಸಿ, ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಸಿಗ್ತೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾ ಬಾಯ್. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾ ಬಾಯ್.
ಇದೆರಡು ನನಗೆ ಇನ್ಸ್ಟಾಗ್ರಾಮ್ ಪೇಜಿಂದನೇ ಬಂದಿರೋದು. ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಪ್ರಾಡಕ್ಟ್ನ ಕಳಿಸ್ಕೊಡ್ತಾರಾ ಮತ್ತು ಆ ಪೇಜ್ಗಳನ್ನ ನಂಬೋದಾ ನಾವು ತೊಗೋಬೋದಾ ಅಂತ ನೀವು ಯೋಚನೆ ಮಾಡೋದಾದರೆ ನಿಜವಾಗ್ಲೂ 100% ನನ್ನನ್ನು ನಂಬೋದು ನೀವು. ಇದನ್ನೆಲ್ಲ ತೊಗೋಬೋದು, ಯಾವುದೇ ರೀತಿ ಮೋಸ ಇಲ್ಲ. ಇವೆರಡು ಪೇಜು ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು ಅದನ್ನು ಈ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ, ಮತ್ತು ನೀವು ಯಾವ ಜ್ಯುವೆಲ್ರಿ ಕೇಳ್ತೀರಾ ಅದನ್ನು ನಿಜವಾಗ್ಲೂ ನಿಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸ್ತಾರೆ. ಇದನ್ನು ಇನ್ಸ್ಟಾಗ್ರಾಮಲ್ಲೂ ಮೋಸನೂ ಇದೆ ಮತ್ತು ನಂಬಿದ್ರೆ ಒಳ್ಳೆಯ ರೀತಿ ಆ ಪೇಜ್ಗಳು ಕೂಡ ಇದೆ, ನೀವು ಚೆಕ್ ಮಾಡ್ಬೋದು. ಇದೆರಡು ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಸುಮ್ಮನೆ ಮೆನ್ಷನ್ ಮಾಡಿಲ್ಲ. ನಿಜವಾಗ್ಲೂ ಇವ್ರು ಕಳಿಸ್ಕೊಡ್ತಾರೆ, ಟ್ರಸ್ಟೆಡ್ ಪೇಜು, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ಲಿಂಕಿಂದ ಹೋಗಿ ನೀವು ಕೂಡ ನಿಮ್ಗೆ ಇಷ್ಟ ಆಗಿರೋದನ್ನ ಶಾಪಿಂಗ್ ಮಾಡಿ ಅಷ್ಟೇ.